ಬೆಳಿಗ್ಗೆ 6 ಗಂಟೆ ಆಗೈತಿ. ನಾನು ಬಿಸಿನೀರು ಕಸಕ್ಕಿಟ್ಟೇನಿ. ನೋಡಿ, ಟೈಮು 6:10 ಆಗೈತಿ. ಬೆಳಿಗ್ಗೆ ನಾವೆಲ್ಲರೂ ಬಿಸಿ ನೀರು ಕುಡಿತೀವಿ. ನೋಡಿ, ಬಿಸಿನೀರನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ನಾವು ಎಲ್ಲರೂ ಬಿಸಿ ನೀರು ಕುಡಿತೀವಿ. ದೊಡ್ಡ ಮಗಳು ವಾಕಿಂಗ್ ಹೋಗ, ಇನ್ನೂ ಬಂದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಈಗ ಬ್ಲ್ಯಾಕ್ ಟೀ ಮಾಡಾಕತ್ತೇನೆ, ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೋದಂತ. ನಾವು ಬೆಳಿಗ್ಗೆ ಇದೇ ಬ್ಲ್ಯಾಕ್ ಟೀನ ಕುಡಿಯೋದು, ಬನ್ನಿ ತೋರಿಸ್ತೇನೆ. ಬಿಸಿನೀರು ಕಸಕ್ಕಿಟ್ಟೇನಿ, ಬಿಸಿನೀರು ಕಾದೈತಿ ಆಲ್ರೆಡಿ. ಈಗ ನಾನು 1/4 ಸ್ಪೂನಷ್ಟು ಚಾ ಪೌಡರ್ ಹಾಕ್ತೇನೆ, ಮತ್ತು ಪುದೀನ ಸೊಪ್ಪು, ಮತ್ತು ಸಕ್ಕರೆ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೋಬೋದು. ನಾವು ಇಲ್ಲೇ ಸಕ್ಕರೆನ ಹಾಕ್ಕೋತೇನೆ. ಮತ್ತು ಲೆಮನ್ ಜ್ಯೂಸ್ ಹಾಕ್ಕೋಬೋದು. ಟೀ ಎಲ್ಲ ಕುದಿಂದ ನಾವು ಕಪ್ಪಿನಲ್ಲೇ ಟೀ ಎಲ್ಲ ಹಾಕ್ತೇವಲ್ಲ, ಆವಾಗ ನಾವು 2 ಡ್ರಾಪ್ಸಷ್ಟು ಲೆಮನ್ ಜ್ಯೂಸ್ ಹಾಕ್ಕೋತೇವೆ. ನೋಡಿ, ಟೀ ಎಲ್ಲ ರೆಡಿ ಆಗೈತಿ. ಈಗ ನಾನು ಕಪ್ಪಿನಲ್ಲೇ ಹಾಕ್ತೇನೆ. ಈಗ ಲೆಮನ್ ಜ್ಯೂಸ್ ಹಾಕ್ತೇನೆ, 2 ಡ್ರಾಪ್ಸಷ್ಟು. ಅದೊಂದು ಟೇಸ್ಟ್ ಬೇರೆಯೇ ಬರ್ತೈತಿ ಟೇಸ್ಟ್ ಲೆಮನ್ ಜ್ಯೂಸ್ ಹಾಕಿದ್ರೆ. ಇದಕ್ಕೆ ನಾವು ಪುದೀನ ಟೀನೂ ಅನ್ಬೋದು, ಬ್ಲ್ಯಾಕ್ ಟೀನೂ ಅನ್ಬೋದು, ಲೆಮನ್ ಟೀನೂ ಅನ್ಬೋದು. ನಮ್ಮ ಹಸ್ಬೆಂಡ್ ಇಲ್ಲೇನಂತಾರ, ಅವ್ರಂತಾರ ಆರೋಗ್ಯಕ್ಕೆ ಒಳ್ಳೆಯದು ಅದು ಟೀ ಅಂತ ಹೇಳಕತ್ತಾರ ನನಗೆ. ಮತ್ತು ನಿಮಗೆ ಎಲ್ಲರಿಗೆ ಹಾಯ್ ಅಂತ ಹೇಳಿದರು. ನಾನು ನನ್ನ ಹಸ್ಬೆಂಡು ಡೈಲಿ ಬೆಳಿಗ್ಗೆ ಬಿಸಿ ನೀರು ತೊಗೊಂಡು ಕುಡಿತೀವಿ, ಮತ್ತು ಒಂದೊಂದು ಕಪ್ ಟೀ ಕುಡಿತೀವಿ, ಬ್ಲ್ಯಾಕ್ ಟೀ. ಇನ್ನೊಂದು ಟೀ ಮಾಡ್ತೀವಿ ನಾವು, ಗ್ರೀನ್ ಟೀ ಅಂತ. ಮತ್ತು ಆರೋಗ್ಯಕ್ಕೆ ಒಳ್ಳೆಯದದು ಗ್ರೀನ್ ಟೀ. ಮತ್ತು ಜ್ಯೂಸು ಮಾಡ್ತೀವಿ, ಅದು ಒಂದು ಸಲ ವಿಡಿಯೋ ಮಾಡಿ ನಿಮಗೆ ಹಾಕಿ ತೋರಿಸ್ತೀನಿ. ನಾವು ಯಾವ ಜ್ಯೂಸು ಮಾಡ್ತೀವಂತ ಈಗ ನಾನು ಹೊರಗಡೆ ಹೊಂಟೇನಿ. ಇಲ್ಕಲ್ ಹವಾಮಾನ ಎಷ್ಟು ಚಂದ ಐತಿ ನೋಡಿ, ತಣ್ಣಗೈತಿ. ಗೋವಾದಲ್ಲೇ ಭಾಳ ಬಿಸಿ, ಇಲ್ಲಿ ಇಲ್ಕಲ್ ಎಲ್ಲ ತಣ್ಣಗೆ ಅನಿಸ್ತೈತಿ, ತಂಪು ವಾತಾವರಣ. ಮತ್ತು ನಾವು ಭಾಳ ವರ್ಷದಿಂದ ನಾವು ಕರ್ನಾಟಕಕ್ಕೆ ಬರೋದಿತ್ತು, ಈಗ ನಾವು ಬಂದ್ವಿ. ಪಲ್ಸ್ ಆಗ್ಯಾವ, ಇಲ್ಲಿ ನೀರಿಗೆ ಆಗ್ಯಾವ ಅಂತ ಗೊತ್ತಿಲ್ಲ.
ನೋಡಿ ಪಿಂಪಲ್ಸ್. ಅದಕ್ಕೆ ನಾನು ಮುಲ್ತಾನಿ ಮಿಟ್ಟಿ ಹಚ್ಕೋತೀನಿ. ನಾನು ತುಪ್ಪದ ಡಬ್ಬ್ಯಾಗ ಇಟ್ಟೇನಿ ನೋಡಿ. ಅದು ಹಚ್ಕೋತೀನಿ. ಅದ್ರಾಗೆ ನಾನು ಏನೇನು ಹಾಕ್ತೇನೆ ಅದು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮುಲ್ತಾನಿ ಮಿಟ್ಟಿ ಒಂದು 1.5 ಸ್ಪೂನ್ ಅಷ್ಟು, ಮತ್ತೆ ಅರಿಶಿನ ಇಷ್ಟೇ, ಅರಿಶಿನ ಮೊಸರು ಹಾಫ್ ಸ್ಪೂನ್ ಅಷ್ಟು ಮೊಸರು, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು. ಸ್ವಲ್ಪ ಹಾಕ್ತೇನೆ ಮೊಸರು. ಈ ಥರ ಆಯ್ತು ಪೇಸ್ಟ್. ಈಗ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೋತೇನೆ, ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಪೇಸ್ಟ್ ಎಲ್ಲ ತಯಾರು ಮಾಡೇನಿ, ಈಗ ನಾನು ಅಪ್ಲೈ ಮಾಡ್ಕೋತೇನೆ. ಪಿಂಪಲ್ಸ್ ಕಡಿಮೆ ಆಕಾವ, ಒಂದ ದಿನಕ್ಕೆ ಕಡಿಮೆ ಆಗಂಗಿಲ್ಲ. ಇಲ್ಲಿ ನೀರಿಗೆ ಪಿಂಪಲ್ಸ್ ಆಗ್ಯಾವ ಅಂತ ಅನಿಸ್ತೈತೆ ನನಗೆ. ಎಲ್ಲ ಕಣ್ಣಿನ ಸೈಡನ್ನು ಹಚ್ಕೋತೇನೆ ನೋಡಿ. ನೋಡಿ ಅಪ್ಲೈ ಮಾಡ್ಕೊಂಡೆ. ಈಗ ನಾನು ಸ್ವಲ್ಪ ಒಣಗಲಿ ಇಂದ ಫೇಸ್ ವಾಶ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನಾ ಫೇಸ್ ಪ್ಯಾಕ್ ಹಸ್ಕೊಳಕತ್ತಿದ್ದೆ, ನನ್ನ ಮಗಳು ಈಗ ವಾಕಿಂಗ್ ಬಂದರು, ಬಂದಳು ಬಾಯ್ ವಾಕಿಂಗ್ಲಿಂದ. ಈಗ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್, ಎಲ್ಲ ಸರಿಯಾಗಿ ಒಣಗೈತಿ. ಈಗ ನಾನು ವಾಶ್ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್ಸ್, ನಾನು ವಾಶ್ ಮಾಡ್ಕೊಂಬಂದೆ ಮುಖ, ಸ್ವಲ್ಪ ಕ್ಲೀನ್ ಆಗೈತಿ ಮುಖ. ಡೈಲಿ 3 ದಿನ ಹಚ್ಕೋತೀನಿ, 3 ದಿನ ಆಗಿಂದ ನಾನು ಪಿಂಪಲ್ಸ್ ಎಲ್ಲ ಕಡಿಮೆ ಆಕ್ಕವು. ಇವತ್ತಿಂದ ಸ್ಟಾರ್ಟ್ ಮಾಡೀನಿ. ಯಾವಾಗಲೂ ಪಿಂಪಲ್ಸ್ ಆದರೂ ನಾ ಹಿಂಗೆ ಹಚ್ಕೊಳೋದು. ಮತ್ತು ಈಗ ನಾವು ಕರ್ನಾಟಕ ಬಂದೇವಂತ ನೀರೆಲ್ಲ ಚೇಂಜ್ ಆಗಿ ಅದಕ್ಕೆ ನಂಗೆ ಪಿಂಪಲ್ಸ್ ಆಗ್ಯಾವ ನೋಡಿ. ಈ ಥರ ಆಗೈತಿ ಮುಖ. ನಿಮಗೆ ಮತ್ತೆ ಸಿಗ್ತೇನೆ ನಾನು. ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ನಾನು ಪೂಜೆ ಮಾಡೋಕತ್ತೀನಿ, ದೇವ್ರ ಪೂಜೆ. ಅವಲಕ್ಕಿ ಮಾಡಬೇಕಂತ ಮಾಡಿದ್ದೀನಿ.
ಭಾಳ ದಿನ ಆಗಿತ್ತು ಅವ್ಳು ಮಾಡಿದ್ದೆ. ಹುಡುಗರು ಹೇಳಕತ್ರು, ಮಕ್ಕಳು ಹೇಳಕತ್ರು, ಅವಳಿಗೆ ಬೆಳಿಗ್ಗೆ ಹಾಲು ಕಾಸಿದ್ದಿಲ್ಲ, ಅದಕ್ಕೆ ಹಾಲು ಕಾಸಾಕಿಟ್ಟು ಇಡಕತ್ತೀನಿ ಒಂದು ಕಡೆ. ನನ್ನ ಮಗಳು ಆಚೆ ಕಡೆ ಉಳ್ಳಾಗಡ್ಡಿ ಮೆಷಿನ್ ಕೈ ಹೆಚ್ಚಿ ಕೊಡಕತ್ತಾಳ. ನಾ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಮತ್ತು ಒಂದು ಕಡೆ ಡಬರಿ ಇಟ್ಕೊಂಡು ಒಗ್ಗರಣೆ ಕೊಡಬೇಕಂತ. ಅವಲಕ್ಕಿ ಮತ್ತು ಶೇಂಗಾ ತೊಗೊಂಡೇನಿ, ಸ್ವಲ್ಪ ಎಣ್ಣೆ ಹಾಕಾಕತ್ತೇನೆ. ಮೊದಲಿಗೆ ನಾನು ಕ್ಲೀನ್ ಮಾಡ್ಕೊಂಡೆ ಅಂತ ತೋರಿಸಾಗತ್ತೆ ನೋಡಿ ನಿಮಗೆ ಎಲ್ಲರಿಗೆ. ಎಣ್ಣೆ ಕಾಯ್ತು ನೋಡಿ, ನನ್ನ ಮಗಳು ಹೆಚ್ಚಿಕೊಟ್ಲು. ಶೇಂಗಾ ಹಾಕಿ ಫ್ರೈ ಮಾಡ್ಕೋಬೇಕೀಗ ನಾನು. ಮೊದಲಿಗೆ ನಾ ಶೇಂಗಾ ಹಾಕಿ ಫ್ರೈ ಮಾಡಿಕೊಂಡು ಸಾಸ್ಮಿ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತೀನಿ. ಉಳ್ಳಾಗಡ್ಡಿ ಹಾಕಾಕತ್ತೆ ನೋಡಿ. ನೋಡಿ ಫ್ರೈ ಆಗೈತೆ ಅಂತ ತೋರಿಸಾಕತ್ತೀನಿ. ಈಗ ಅರಿಶಿನ, ಸ್ವಲ್ಪ ಉಪ್ಪು, ಆ ಶೇಂಗಾ ಕಾಳು ಹಾಕಿದೆ. ಸ್ವಲ್ಪ ಉಪ್ಪು ಹಾಕಾಕತ್ತೇನೆ, ಸಕ್ಕರೆ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ನಾನು ಅವಲಕ್ಕಿ ತೋರಿಸ್ಕೊನೆ ನೋಡಿ. ಈಗ ನಾವು ಅವಲಕ್ಕಿ ಮಿಕ್ಸ್ ಮಾಡಕತ್ತೀನಿ ನೋಡಿ ಫ್ರೆಂಡ್. ಸರಿಯಾಗಿ ಕಲಸ್ಕೊಳಕತ್ತೀನಿ ಅವಲಕ್ಕಿ ಒಗ್ಗರಣೆ ಕೂಡ ನೋಡಿ. ನೋಡಿ ಆಯಿತು ಅಂತ ತೋರಿಸಿದೆ ನಿಮಗೆ. ರೆಡಿ ಆಯಿತು ಅವಲಕ್ಕಿ ನಮ್ಮದು ಇವತ್ತು. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡೋದು. ಅವಲಕ್ಕಿ ರೆಡಿ.